ಇದೊಂದು ವೈಯಕ್ತಿಕ ಒಂದು ಯುದ್ಧ ಇದು ಶ್ರೀಮಾನ್ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಯುದ್ಧ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಿಡಿ ಬಾಂಬ್ ಸಿಡಿದಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಸಮರ ಸಾರಿದ್ದು ಡಿಕೆ ವಿರುದ್ಧ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೆಂಡ ಕಾರಿದ್ದಾರೆ. ಅಲ್ಲದೆ ಮಹಾನಾಯಕನ ರಾಜಕೀಯ ಅಂತ್ಯಗಾಣಿಸಿದ ಬಳಿಕವೇ ರಾಜಕೀಯ ನಿವೃತ್ತಿ ಅಂತ ಶಪಥಗೈದಿದ್ದಾರೆ. ಈ ಮೂಲಕ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಸಿಡಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಹಂಗೆ ಷಡ್ಯಂತ್ರ ಮಾಡಿ ಕರೆಕ್ಟ್ ಟೈಮ್ ಹೊಡೆದ್ರಲ್ಲ, ಹಂಗೆ ನಾನು ಚುನಾವಣೆ ಟೈಮಲ್ಲಿ ಹೊಡಿಬೇಕಂತ ಒಂದು ವರ್ಷದಿಂದ ನಾವು ತಡೆದು ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿನಿ. ಜಿದ್ದಾಜಿದ್ದಿನ ರಾಜಕಾರಣಕ್ಕೆ ಹೆಸರಾದ ಬೆಳಗಾವಿ ಬೆಂಕಿ ಮತ್ತೆ ಧಗ ಧಗಿಸುವ ಲಕ್ಷಣ ಕಾಣಿಸ್ತಿದೆ. ಸಿಡಿ ಕಳೆದ ಮಾನದಿಂದ ಜ್ವಾಲಾಮುಖಿ ಆಗಿರುವ ಗೋಕಾಕ್ ಸಾಹುಕಾರ್ ಈಗಲೂ ಕೊತ ಕೊತ ಅಂತಿದ್ದಾರೆ. ಮತ್ತೊಮ್ಮೆ ಕೆಪಿಸಿಸಿ ಸಾರಥಿ ಡಿಕೆಶಿ ವಿರುದ್ಧ ಸೆಡ್ಡು ಹೊಡೆದಿರುವ ಜಾರಕಿಹೊಳಿ ಪುಂಖಾನುಪುಂಖವಾಗಿ ಆರೋಪಗಳ ಸುರಿಮಳೆಯನ್ನೇ ಗರೆದಿದ್ದಾರೆ. ಚುನಾವಣೆ ಹೊತ್ತಲ್ಲೇ ಮತ್ತೆ ಸಿಡಿ ಸಮರಕ್ಕೆ ಮರುಜೀವ ಸಿಕ್ಕಿದೆ. ರಾಜ್ಯದಲ್ಲಿ ಇನ್ನೊಂದು ವಾರ ಸಿಡಿಯದ್ದೇ ಸೀನಿರಲಿದೆ. ಮಿಸ್ಟರ್ ಶಿವಕುಮಾರ್ ಅವ್ನು ರಾಜಕಾರಣಿ ಮಾಡಲಿಕ್ಕೆ ನಾಲಾಯಕ, ಅವ್ನು ರಾಜಕಾರಣಿ ಅನ್ನೋಕ್ಕೆ ಯೋಗ್ಯತೆ ಇಲ್ಲ. ಮಿಸ್ಟರ್ ಶಿವಕುಮಾರ್ ಅವ್ನು ರಾಜಕಾರಣಿ ಮಾಡಲಿಕ್ಕೆ ನಾಲಾಯಕ. ಬೆಳಗಾವಿಯ ವಿಷಕನ್ಯೆಯಿಂದಾಗಿ ಕಾಂಗ್ರೆಸ್ ಪಕ್ಷ ಹಾಳಾಗ್ತಿದೆ ಎಂದು ಗುಡುಗಿದ್ದಾರೆ. ಡಿ ಕೆ ಬರಿಗಾಲ ಫಕೀರ ಎಂದು ಮೂದಲಿಸಿದ ಜಾರಕಿಹೊಳಿ ಸಿಡಿ ಟೀಮ್ ಜೊತೆ ಡಿ ಕೆ ಶಿಯನ್ನ ಜೈಲಿಗೆ ಕಳುಹಿಸಿದ್ದ ಎಂದು ಶಪಥಗೈದಿದ್ದಾರೆ. ಶ್ರೀಮಂತಾಗಿದೆ ಡಿ ಕೆ ಶಿವಕುಮಾರ್, ಆ ಸಮಯದಲ್ಲಿ ತನ್ನ ಕಾಲಲ್ಲಿ ಹರಕ ಚಪ್ಪಲ್ ಹಾಕೊಂಡು ಬಂದಿದ್ದ 85ರಲ್ಲಿ, ಕೈಯಲ್ಲಿ ಒಂದು ಯಾವುದೋ HMT ವಾಚ್ ಇತ್ತು, ಕೊಳಲ್ಲಿ ಒಂದು ಬೆಳ್ಳಿ ತೈತೆ ಇತ್ತು. ಸಿಡಿ ಪ್ರಕರಣದಲ್ಲಿ ಸಿಲುಕಿಸಲು 40 ಲಕ್ಷ ರೂಪಾಯಿ ಖರ್ಚು ಮಾಡಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದೇ ಮಹಾನಾಯಕ ಅಂತ ರಮೇಶ್ ಜಾರಕಿಹೊಳಿ ಆರೋಪಿಸಿದ್ದರು. ಆ ಮಹಾನಾಯಕನೇ ದೇವನಹಳ್ಳಿ ಸಮೀಪ ಮನೆಯೊಂದರಲ್ಲಿ ಸಿಡಿ ತಯಾರು ಮಾಡಿಸುತ್ತಿದ್ದ. ಅಲ್ಲಿ ರೇಡ್ ಮಾಡಿದಾಗ 90ರಿಂದ 100 ಸಿಡಿಗಳು ಸಿಕ್ಕಿವೆ. ಅಲ್ಲದೆ ನನ್ನನ್ನು ಕೇಸ್ನಲ್ಲಿ ಸಿಲುಕಿಸಲು 40 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಇದಕ್ಕೆ ಪೂರಕವಾಗಿ ಆಡಿಯೋ ಕೂಡ ತಮ್ಮ ಬಳಿ ಇದೆ ಅಂತ ಹೇಳಿದ್ದಾರೆ. ಸಿಡಿ ವಿಚಾರವಾಗಿ ನಾನು ಡಾಕ್ಯುಮೆಂಟ್ಸ್ ಬಿಡೋದಿಲ್ಲ, ನನಗೆ 120 ಗಂಟೆ ಅಂತ ಎವಿಡೆನ್ಸ್ ಅದಾವೆ, ಅದು CBI ಮುಂದೆ ಕೊಡ್ತೀನಿ. ನಾನು ನನ್ನ ಅಥವಾ ಸಿದ್ದರಾಮಯ್ಯನನ್ನು ಟಾರ್ಗೆಟ್ ಮಾಡದೆ ಪಾಪ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡೋಕ್ಕೆ ಆಗುತ್ತಾ? ಮಾಡಲಿ ಬಿಡಿ, ಸಿಡಿ ಎಲ್ಲ BJP ಅವರಿಗೆ ಬಿಟ್ಟಿದ್ದು. ಅವರ ಆಸ್ತಿಗಳು BJP ಅವರ ಮುತ್ತುರತ್ನಗಳವು. ಏನೋ ಮಾಡಿಕೊಂಡು ಹೋಗ್ತಾರೆ BJP ಅವರು, ಅದಕ್ಕೂ ನಮಗೂ ಏನು ಸಂಬಂಧ? ಸಿಡಿ ವಿಚಾರದಲ್ಲಿ ಕೋರ್ಟ್ಗೆ ನಾವು ಹೋಗಿದ್ವಾ? ಸ್ಟೇ ನಾವು ತಂದಿದ್ವಾ? ಸಿಡಿ ಬಗ್ಗೆ ನಾವು ಮಾತನಾಡಿದ್ವಾ ಅಂತ ಡಿ ಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಇದು ರಾಜಕಾರಣ. ಅವ್ರಿಗೆ ಲಂಚ ಹೊಡೆಯುತ್ತೆ ಹೇಳಿದ್ವಾ? 10,000 ರೂಪಾಯಿ ದುಡ್ಡು, 6,000 ರೂಪಾಯಿ ಓಟ್ ಕೊಡು ಅಂತ ಹೇಳಿದ್ವಾ? 5 ಕೋಟಿ ಜನಕ್ಕೆ ದುಡ್ಡು ಹಂಚು ಅಂತ ಹೇಳಿದ್ವಾ? ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಲಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಷಂಡದಂತೆ ರಾಜಕೀಯ ಮಾಡ್ತಾರೆ. ಇತ್ತ ಗೋಕಾಕ್ ತಾಲೂಕಿನ ಕೊಣ್ಣೂರು BJP ಕಾರ್ಯಕರ್ತರ ಸಮಾವೇಶದಲ್ಲಿ ಡಿಕೆಶಿ ವಿರುದ್ಧ ಜಾರಕಿಹೊಳಿ ಕೆಂಡ ಕಾರಿದ್ರು. 6 ಬಾರಿ ಶಾಸಕನಾಗಿ ಈಗ 7ನೇ ಬಾರಿ ಶಾಸಕನಾಗಿದ್ದೇನೆ. 8ನೇ ಬಾರಿ ಶಾಸಕನಾಗುವ ನಿರ್ಧಾರ ನಿಮಗೆ ಬಿಟ್ಟಿದ್ದೇನೆ. ಮುಂದಿನ ಬಾರಿ ಶಾಸಕನಾದ ಮೇಲೆ ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಆದರೆ ಮಹಾನಾಯಕನಿಗೆ ಚಾಲೆಂಜ್ ಮಾಡಲಿಕ್ಕೆ ನಿಲ್ತಿದ್ದೀನಿ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಷಂಡನಂತೆ ರಾಜಕೀಯ ಮಾಡಿದ್ದಾನೆ ಅಂತ ಗುಡುಗಿದ್ರು. ಅವನನ್ನು ಪೂರ್ಣ ಮನೆಗೆ ಹಚ್ಚುವ ತನಕ ನಿವೃತ್ತಿ ಆಗಲ್ಲ ಅಂತ ಶಪಥ ಮಾಡಿದ್ರು. ಕಿತ್ತೂರು ಚೆನ್ನಮ್ಮನ ಬಗ್ಗೆ ನಾನು ಮಾತನಾಡಿರುವುದು ಬೇರೆ, ಆದರೆ ಅದನ್ನೇ ಮುಂದಿಟ್ಟುಕೊಂಡು ನನ್ನ ವಿರುದ್ಧ ಆಡಿಯೋ ಬಿಡುಗಡೆ ಮಾಡ್ತಾರೆ, ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ರಿಲೀಸ್ ಮಾಡ್ತಾರೆ. ವಿರೋಧಿ ಪಡೆ ತಂತ್ರ ನನಗೆ ಗೊತ್ತು ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿರುವುದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. 129 ಸಿಡಿಗಳು ಇವೆ ಎಂದು ಡಿಕೆಶಿಗೆ ಪೊಲಿಟಿಕಲ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ಡಿಕೆಶಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ದಾಖಲೆ ಅಸ್ತ್ರ ಸಿಡಿಯುತ್ತಾ ಅಥವಾ ಟುಸ್ಸಾಗುತ್ತಾ ಎಂಬ ಪ್ರಶ್ನೆಗಳು ಎದ್ದಿವೆ. ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆಶಿ ಕೂಡ ರಮೇಶ್ ಜಾರಕಿಹೊಳಿ ವಿರುದ್ಧ ಇನ್ನಷ್ಟು ಆಡಿಯೋ ರಿಲೀಸ್ ಮಾಡಲು ಸಿದ್ಧತೆ ನಡೆಸಿದ್ದು ಚುನಾವಣೆ ಘೋಷಣೆಗೂ ಮುನ್ನ ಅಥವಾ ಚುನಾವಣೆ ಘೋಷಣೆ ಬಳಿಕ ಆ ಅಸ್ತ್ರಗಳನ್ನು ಪ್ರಯೋಗ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಎರಡೂ ಬಣಗಳಿಂದ ಸಾಕ್ಷಿ ಗುದ್ದಾಟ, ಮರ್ಯಾದೆ ತೆಗೆಯುವ ಆಟ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ.